ರಾಜರಾಜೇಶ್ವರಿ ನಗರದ ರಣಕಣದಲ್ಲಿ ಬಹಳ ಜೋರಾದಂತಹ ಪ್ರಚಾರದ ಭರಾಟೆ ಕಂಡು ಬರ್ತಾ ಇದೆ. ವಿಶೇಷವಾಗಿ ಇವತ್ತು ಸಿದ್ದರಾಮಯ್ಯ ಅವರು ಈ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ರು. ಮುನಿರತ್ನ ಅವರಿಗೆ ಅಭಿವೃದ್ಧಿ ಕೆಲಸವನ್ನು ಮಾಡೋದಿಕ್ಕೆ ಹಣ ಕೊಟ್ಟಿದ್ದು ಯಾರು? ಈ ಪ್ರಶ್ನೆಗೂ ಕೂಡ ಪ್ರಶ್ನೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಎತ್ತಿದ್ರು. ಅಷ್ಟೇ ಅಲ್ಲದೆ ಅದಕ್ಕೆ ಉತ್ತರವನ್ನು ಕೂಡ ಸಿದ್ದರಾಮಯ್ಯ ಸ್ವತಃ ನೀಡಿದರು. ಇದರ ನಡುವೆ ಮುನಿರತ್ನ ಅವರು ಕಾಂಗ್ರೆಸ್ ನಾಯಕರ ಹಣದ ತೈಲಿಯ ಕಥೆಯನ್ನು ಹೇಳಿದ್ದಾರೆ. ಇದನ್ನು ಎಣಿಸಿದರೆ 10 ವರ್ಷ ಎಣಿಸಬಹುದಂತೆ. ಇದು ಮುನಿರತ್ನ ಅವರು ಹೇಳ್ತಾ ಇರುವಂತಹ ಮಾತು. ಆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಇಂದು ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ರು. ಒಂದು ಕಾಲದಲ್ಲಿ ಬಹಳ ಆಪ್ತರಾಗಿದ್ದ ಮುನಿರತ್ನ ವಿರುದ್ಧ ಇಂದು ಸಿದ್ದರಾಮಯ್ಯ ಗುಟುರು ಹಾಕಿದ್ರು. ಮುನಿರತ್ನರನ್ನ ಯಾವುದೇ ಕಾರಣಕ್ಕೂ ಗೆಲ್ಲಿಸಬಾರದು ಎಂದು ಮತದಾರರಿಗೆ ಕರೆ ಕೊಟ್ಟರು. ಜನತಂತ್ರದ ವ್ಯವಸ್ಥೆ ಉಳಿಬೇಕು ಅನ್ನೋದಾದ್ರೆ ಆ ವ್ಯಕ್ತಿಯನ್ನ ನೀವು ಸೋಲಿಸಲೇಬೇಕು. ಇದೇ ವೇಳೆ ಮುನಿರತ್ನ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳ ಮೂಲಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ರು. ನಾನು ಸಿಎಂ ಆಗಿದ್ದಾಗ ದಿನ ಬೆಳಗಾದ್ರೆ ನನ್ನ ಮನೆಗೆ ಮುನಿರತ್ನ ಬರುತ್ತಿದ್ದ. ನನ್ನ ಸರ್ಕಾರದ ಅವಧಿಯಲ್ಲಿ ಸುಮಾರು 2,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೇನೆ. ಇಲ್ಲಿ ಅಭಿವೃದ್ಧಿಯಾಗಿದ್ದರೆ ಅದಕ್ಕೆ ನಾನು ಕಾರಣ ಎಂದು ಸಿದ್ದರಾಮಯ್ಯ ಹೇಳಿಕೊಂಡ್ರು. ಅಭಿವೃದ್ಧಿ ಮಾಡಲಿಕ್ಕೆ ದುಡ್ಡು ಕೊಟ್ಟವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಮನೆಯಿಂದ ತಂದಿದ್ದೀನಪ್ಪ. ನಾನು ಮುಖ್ಯಮಂತ್ರಿ ಆಗಿ ಬೆಳಿಗ್ಗೆ ಎತ್ತಗಳಲ್ಲಿ ಇವ್ರ ಮುಖ ನೋಡೋದು, ಸಾಯಂಕಾಲ ಮಲಗಲ್ಲಿ ಇವ್ರ ಮುಖ ನೋಡ್ಕೊಂಡು ಮಲಿಕೊಳ್ಳೋದು, ಅಲ್ಲೇ ಇರೋದಪ್ಪ ಮನೇಲೆ ಇರೋದು ಬೆಳಿಗ್ಗೆ ಸಾಯಂಕಾಲ. ಮತ್ತೊಂದೆಡೆ ಬಿಜೆಪಿ ಪರವಾಗಿ ಇಂದು ಆರ್ ಅಶೋಕ್ ಮತಯಾಚನೆಯಲ್ಲಿ ಭಾಗಿಯಾಗಿದ್ರು. ಲಗ್ಗೆರೆ ವಾರ್ಡ್ನಲ್ಲಿ ಆರ್ ಅಶೋಕ್ ಬಹಿರಂಗ ಪ್ರಚಾರ ನಡೆಸಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಕೂಡ ಕೈಪಾಳೆಯದ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ನವರು ಲಾರಿಗಳಲ್ಲಿ ಲೋಡ್ ಮಾಡಿಕೊಂಡು ಬಂದು ಹಣ ಹಂಚುತ್ತಿದ್ದಾರೆಂದು ಆರೋಪಿಸಿದ್ರು. ಇವರು ಇವಾಗ ಕಾಸು ಕೊಡಕ್ಕೆ ಬತ್ತಾರಲ್ಲ, ಬೇಕಾದಷ್ಟು ಐತೆ, ಬೇಕಾದಷ್ಟು ಎಣಿಸೋದಕ್ಕೆ ಒಂದು 10 ವರ್ಷ ಬೇಕು. ಜೆಡಿಎಸ್ ಪರವಾಗಿ ಇಂದು ಜಾಗ್ವಾರ್ ಕೂಡ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಇಂದು ಜೆಡಿಎಸ್ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಿದ್ರು. ಮುನಿರತ್ನ ಜೊತೆಗೆ ನಾನು ಒಳ ಒಪ್ಪಂದ ಮಾಡಿಕೊಂಡಿದ್ದೇನೆಂದು ಅಪಪ್ರಚಾರ ನಡೆಸುತ್ತಿದ್ದಾರೆ. ಆದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಪರವಾಗಿ ನಾನು ನಿಂತಿದ್ದೇನೆ ಎಂದು ನಿಖಿಲ್ ಘೋಷಿಸಿದ್ರು. ಹೀಗೆ ಮೂರೂ ಪಕ್ಷಗಳು ಈಗ ಭರ್ಜರಿ ಮತಬೇಟೆಯಲ್ಲಿ ತೊಡಗಿದ್ದು ಯಾರಿಗೆ ಮತದಾರರು ಮಣೆ ಹಾಕ್ತಾರೆ ಎನ್ನುವುದನ್ನು ನೋಡಬೇಕಿದೆ. ಸುನಿಲ್ ಜತೆ ಪ್ರಸನ್ನ, TV9, ಬೆಂಗಳೂರು.